ರಂಜಿತ್ ಚುನಾವಣೆಯ ಪರ್ವ ಕಾಲದಲ್ಲಿ ಈ ಜಂಪಿಂಗ್ ಜಪಾಂಗ್ ಅಂತಂದ್ರೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹಾರೋದು ಕ್ವೈಟ್ ಕಾಮನ್ ಅದ್ರಲ್ಲೂ ಕೂಡ ಕೆಲವರಂತೂ ಅಡ್ಡಗೋಡೆ ಮೇಲೆ ಕೂತಿರ್ತಾರೆ ಯಾರ್ ಅನ್ನೋದನ್ನ ನೋಡ್ಕೊಂಡು ಲಾಸ್ಟ್ ಮಿನಿಟ್ ಅಲ್ಲಿ ಜಂಪ್ ಬಿಡ್ತಾರೆ ವೆದರ್ ಆ ಕಡೆ ವೆದರ್ ಈ ಕಡೆ ಅಂತ ಆದ್ರೆ ಇತ್ತೀಚೆಗೆ ಹೇಗಾಗೋಗಿದೆ ಅಂತಂದರೆ ಒಂದು ಪಕ್ಷದಲ್ಲಿ ತುಂಬಾ ಹೋಲ್ಡ್ ಇರೋರು ಮತ್ತು ಒಳ್ಳೊಳ್ಳೆ ಸ್ಥಾನಮಾನಗಳನ್ನ ಅಲಂಕರಿಸರು ಕೂಡ ಅದ್ ಯಾವ್ಯಾವ ಕಾರಣಕ್ಕೆ ಹೋಗ್ತಾರೋ ಗೊತ್ತಿಲ್ಲ ಉದಾಹರಣೆಗೆ ಹೇಳೋದು ಅಂದ್ರೆ ಪಕ್ಷೇತರ ಶಾಸಕರಾಗಿ ಆಯ್ಕೆಯಾಗಿದ್ದಂತ ಶಂಕರ್ ಅವರು ಮತ್ತು ನಾಗೇಶ್ ಅವರು ಕಾಂಗ್ರೆಸ್ ಗವರ್ನಮೆಂಟ್ ಅಲ್ಲಿ ಮಂತ್ರಿಗಳಾಗಿದ್ದು ನಿಮ್ಗೆ ಗೊತ್ತಿದೆ ಆದ್ರೂ ಮಂತ್ರಿಗಳಾಗಿದ್ರು ಕೂಡ ಆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮೈತ್ರಿ ಸರ್ಕಾರಕ್ಕೆ ಕೊಟ್ಟಿರುವಂತ ಬೆಂಬಲವನ್ನ ವಾಪಸ್ ತಗೊಂಡು ಬಿಜೆಪಿಗೆ ಹೋಗಿ ಬಿಜೆಪಿಯಲ್ಲಿ ಮತ್ತೆ ಕಂಟೆಸ್ಟ್ ಮಾಡೋದಕ್ಕೆ ಅವಕಾಶ ಸಿಗದೆ ಆಮೇಲೆ ನಾಗೇಶ್ ಅವ್ರ್ ಬಿಡಿ ನಾಗೇಶ್ ಅವ್ರು ಇವರು ಶಂಕರ್ ಅವರು ಶಂಕರ್ ಅವರು ಅವರು ಕಂಟೆಸ್ಟ್ ಮಾಡ್ಲಿಲ್ಲ ಮಂತ್ರಿನೂ ಆಗ್ಲಿಲ್ಲ ಹೋಗ್ತಾರೆ ಅಂತ ಹೇಳಕ್ ಆಗಲ್ಲ ಬಟ್ ಆವರೇಜ್ ಯಾರ್ಯಾರು ಹೋಗ್ತಾರೆ ಎಲ್ಲರೂ ಕೂಡ ಒಳ್ಳೆಯ ಸ್ಥಾನಮಾನ ಮತ್ತು ಮಂತ್ರಿ ಸ್ಥಾನಕ್ಕೆ ಅಂತ ಹೋಗ್ತಾರೆ ಸೊ ಈ ತರ ಚುನಾವಣೆ ಸಂದರ್ಭದಲ್ಲಿ ಈ ಆ ಕಡೆ ಈ ಕಡೆ ಓಡಾಡೋದು ಪಕ್ಷಾಂತರ ಮಾಡೋದು ಕ್ವೈಟ್ ಕಾಮನ್ ಆಗೋಗಿದೆ ಆದ್ರೆ ಇವತ್ ಅದು ಸುದ್ದಿ ಆಗ್ತಾ ಇದೆ ಅಂತಂದರೆ ಯೂಜ್ವಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅವರು ನೋಡ್ತಾ ಇರಿ ಮುಂದಿನ ದಿನಗಳಲ್ಲಿ ಎಷ್ಟು ಜನ ಬರ್ತಾರೆ ಅಂತ ಸುಮಾರು ಹದಿನೈದು ಜನ ನಮ್ ಜೊತೆಗೆ ಮಾತಾಡ್ತಾ ಇದ್ದಾರೆ ಹದ್ ಜನ ಮಾತಾಡ್ತಾ ಇದ್ದಾರೆ ಬಂದೇ ಬರ್ತಾರೆ ನಿಮ್ಗೆಲ್ಲ ಶಾಕ್ ಆಗುತ್ತೆ ಅಂತ ಹೇಳ್ತಾನೆ ಇರ್ತಾರೆ ಆದ್ರೆ ಅಷ್ಟು ದೊಡ್ಡ ಮಟ್ಟದ ಚೇಂಜ್ ಯಾವ್ದು ಕಂಡಿಲ್ಲ ಅಂದ್ರೆ ಬೈ ಎಲೆಕ್ಷನ್ ಆದ್ಮೇಲೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಆದ್ರೆ ಇವತ್ತು ಪ್ರಮುಖವಾಗಿ ಕೆಲ ಮಂತ್ರಿಗಳ ಬಗ್ಗೆ ಸುದ್ದಿಗಳು ಓಡಾಡ್ತಾ ಇದೆ ಅದ್ರಲ್ಲೂ ಕೂಡ ಪಕ್ಷಾಂತರ ಮಾಡಿ ಬಂದಿರುವಂತಹ ಕೆಲ ಶಾಸಕರು ಅಥವಾ ಮಂತ್ರಿಗಳು ಯಾರಿದ್ದಾರೆ ಅವರು ಈಗ ಬೇರೆ ಪಕ್ಷಕ್ಕೆ ಹೋಗ್ತಾರೆ ಮೂಲ ಪಕ್ಷಕ್ಕೆ ಮೂಲ ಪಕ್ಷ ಯಾವ್ದ್ರಿಂದ ಬಂದಿದ್ರು ಅದೇ ಪಕ್ಷಕ್ಕೆ ಹೋಗ್ತಾರೆ ಅನ್ನುವಂತಹ ಒಂದು ಸುದ್ದಿ ಓಡಾಡ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಓಡಾಡ್ತಾ ಇರೋದು ಇಬ್ರು ಹೆಸರು ಅಂದ್ರೆ ಬಹಳ ಜನರ ಹೆಸರಿದೆ ಆದ್ರೆ ಇವತ್ತು ಬಿರುಗಾಳಿ ಅಂತ ಬೀಸತ್ತಾ ಇರೋದು ಇಬ್ರು ಹೆಸರು ಒಬ್ರು ಗೌಡ್ರ ಹೆಸರು ಇನ್ನೊಬ್ಬರ ಹೆಸರು ಆಮೇಲೆ ಹೇಳ್ತೀನಿ ಫಸ್ಟ್ ನಾರಾಯಣಗೌಡ್ರದ ಹೆಸರು ಇನ್ನೊಬ್ರ ಹೆಸರು ಆಮೇಲೆ ಆಮೇಲೆ ಹೇಳ್ತೀನಿ ಯಾಕೆಂದ್ರೆ ಅವ್ರ ಹೆಸರು ಆಮೇಲೆ ಹೇಳ್ತೀನಿ ಮೊದಲಿಗೆ ಗೌಡ್ರು ನಾರಾಯಣ ಗೌಡ್ರು ಯಾರು ನಾರಾಯಣ ಗೌಡ್ರು ಕೆ ಆರ್ ಪೇಟೆಯ ಶಾಸಕರಾಗಿದ್ರು ಅವರು ಜೆ ಡಿ ಎಸ್ ನಲ್ಲಿ ಇದ್ರು ಆದರೆ ತನಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ಅವರು ಮುನಿಸಿಕೊಂಡು ಪಕ್ಷಾಂತರ ಮಾಡಿ ಬಿಜೆಪಿಗೆ ಬಂದು ಬಿಜೆಪಿಯಿಂದ ಮತ್ತೆ ಕೆಆರ್ ಪೇಟೆಯಲ್ಲಿ ಬೈ ಎಲೆಕ್ಷನ್ ಮಾಡಿಸಿ ಅಲ್ಲಿ ಗೆದ್ದು ಇವತ್ತು ಮಂತ್ರಿ ಆಗಿದ್ದಾರೆ ಸೊ ನಾರಾಯಣಗೌಡರು ಈಗ ಮಂತ್ರಿ ಆಗಿದ್ದು ನಾರಾಯಣಗೌಡರು ಬಿಜೆಪಿ ಪಾರ್ಟಿಯನ್ನ ಬಿಡ್ತಾರೆ ಅನ್ನುವಂತಹ ಸುದ್ದಿ ಪ್ರಬಲವಾಗಿ ಹಬ್ಬ ತೊಡಗಿದೆ ಮುಂದೆ ನಡೆಯುವ ಯಾವುದೋ ಕಾಂಗ್ರೆಸ್ ಸಮಾವೇಶದಲ್ಲಿ ಅವರು ಕಾಂಗ್ರೆಸ್ ಪಾರ್ಟಿಯನ್ನ ಸೇರ್ತಾರೆ ಅನ್ನುವಂತಹ ಸುದ್ದಿ ಕಾಳ್ಗಿಚ್ಚಿನಂತೆ ಹರಡಿದೆ ಹಾಗೆ ನೋಡಿದರೆ ಮಂಡ್ಯ ಭಾಗದಲ್ಲಿ ಬಿಜೆಪಿ ಖಾತೆ ತೆಗೆದಿಲ್ಲ ಬಿಜೆಪಿಗೆ ಬಹುಮತಕ್ಕೆ ಬರೋದಕ್ಕೆ ಅಡ್ಡಿ ಆಗ್ತಾ ಇರೋದು ಹಳೆ ಮೈಸೂರು ಬೇರೆ ಎಲ್ಲಾ ಭಾಗದಲ್ಲೂ ಸಮ್ ಅಮೌಂಟ್ ಆಫ್ ಕ್ಷೇತ್ರಗಳು ಅವರು ತಮ್ಮ ಹಿಂತದಲ್ಲಿ ಇಟ್ಕೊಂಡಿದ್ದಾರೆ ಬಟ್ ಹಳೆ ಮೈಸೂರಲ್ಲಿ ಅವರು ಒಂದು ಖಾತೆ ತೆಗೆಯಕ್ಕೆ ಆಗ್ತಾ ಇರಲಿಲ್ಲ ಒಂದು ವೇಳೆ ಹಳೆ ಮೈಸೂರಲ್ಲಿ ಅವರೇನಾದ್ರೂ ಸ್ಥಾನಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆದರೆ ಅವರು ಬಹುಮತದತ್ತ ದಾಪುಗಾಲು ಹಾಕಬಹುದು ಹೀಗಾಗಿ ಅಲ್ಲಿಯ ಒಂದು ದೊಡ್ಡ ಆಯ್ಕೆ ನಾರಾಯಣ ನಾರಾಯಣಗೌಡರ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ನಾವು ನಮ್ಮ ಪ್ರಾಬಲ್ಯ ಸ್ಥಾಪಿಸಬಹುದು ಅನ್ನೋದು ಬಿಜೆಪಿ ಪಕ್ಷದ ದುರಾಲೋ ದೂರದ ಆಲೋಚನೆ ಹಾಗಾಗಿನೇ ಇತ್ತೀಚೆಗೆ ತಾವು ನೋಡಬಹುದು ಮಂಡ್ಯ ಕೆಆರ್ ಪೇಟೆಯಲ್ಲಿ ಒಂದು ಸ್ಥಾನವನ್ನ ಗೆದ್ದ ತಕ್ಷಣ ಒಂದು ಹೊಸ ಹುಮ್ಮಸ್ಸಿನಿಂದ ಬಿಜೆಪಿ ರೆಡಿ ಆಗಿದೆ ಸ್ವತಃ ಕೇಂದ್ರ ಗೃಹ ಸಚಿವ ಚುನಾವಣಾ ಚಾಳುಕ್ಯ ಅಮಿತ್ ಶಾ ಅವರೇ ಮಂಡ್ಯದಲ್ಲಿ ಸಮಾವೇಶಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಮಂಡ್ಯ ಭಾಗದಲ್ಲಿ ನೀವು ಗೊತ್ತಿದೆ ಸುಮಲತಾ ಅವರು ಎಂಪಿ ಎಂಪಿ ಸ್ಥಾನ ಗೆದ್ರು ಆದ್ರೆ ಅವರಿಗೆ ಬಿಜೆಪಿ ಕೂಡ ಸಪೋರ್ಟ್ ಮಾಡಿತ್ತು ಸೊ ಸುಮಲತಾ ಅವರನ್ನ ಪಕ್ಷೇತರ ಅಭ್ಯರ್ಥಿ ಅನ್ನುವುದಕ್ಕಿಂತ ಎಲ್ಲಾ ಕಡೆ ಬಿಜೆಪಿ ಅವರು ನಮ್ಮ ನಮ್ಮೂರು ಅಂತ ಹೇಳ್ಕೊಳ್ಳೋದೇ ಜಾಸ್ತಿ ಅಷ್ಟರ ಮಟ್ಟಿಗೆ ಹಳೆ ಮೈಸೂರು ಭಾಗದಲ್ಲಿ ಎಸ್ಪೆಷಲಿ ಮಂಡ್ಯದಲ್ಲಿ ಬಿಜೆಪಿ ಏನಾದ್ರೂ ಗಿಟ್ಟಿಸ್ಕೊಳ್ಬೇಕು ಅಂತ ಶತಾಯಗತಾಯ ಪ್ರಯತ್ನ ಪಡ್ತಾ ಇದೆ ಗೌಡ್ರನ್ನ ಮುಂದಿಟ್ಟುಕೊಂಡು ಅಮಿತ್ ಶಾ ಅವ್ರನ್ನ ಕರ್ಕೊಂಡು ಬಂದು ದೊಡ್ಡ ದೊಡ್ಡ ಸಮಾವೇಶಗಳನ್ನ ಮಾಡಿಸ್ತಾ ಇದೆ ಆದ್ರೆ ನಾರಾಯಣಗೌಡರು ಮಾತ್ರ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವ ಸುದ್ದಿ ನಮ್ಗೆಷ್ಟು ಶಾಕು ಸ್ವತಃ ಕಾಂಗ್ರೆಸ್ ಅವ್ರಿಗೂ ಕೂಡ ಅಷ್ಟೇ ಶಾಕು ಯಾವ ಕಾಂಗ್ರೆಸ್ ಅವ್ರಿಗೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅವ್ರಿಗೆ ಹಾಗಾಗಿ ಇವತ್ತು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಂತೂ ರೊಚ್ಚಿಗೆದ್ದಿದ್ರು ಅದರಲ್ಲೂ ಕೂಡ ಜಿಲ್ಲಾಧ್ಯಕ್ಷರ ಮೇಲೆ ಹೆಂಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತಂದರೆ ಮೊಟ್ಟೆ ಎಲ್ಲ ಎಸೆದು ಆಮೇಲೆ ಬಳೆ ಕೊಟ್ರಂತೆ ಬಳೆ ಹಾಕ್ರಿ ಕೊಡ್ಬೇಕು ನಿಮ್ ಪ್ರಕಾರ ಬಳೆ ಒಂದು ಒಂದು ಬಲಹೀನತೆಯ ಸಂಕೇತ ಅಂತ ಅನ್ಸುತ್ತ ರಂಜಿತ್ ಇತ್ತೀಚೆ ಗಂಡ್ ಮಕ್ಕಳು ಕಡ ಪಡ ಬಳೆ ಅಂತ ಎಲ್ಲ ಹಾಕೋತಾರಪ್ಪ ಹಾಕೋತಾರ ಇಲ್ವಾ ಹಾ ಇವ್ ಇವು ಇದು ಇವೆಲ್ಲ ಹಾಕೋತಾರೆ ಇಂಥವೆಲ್ಲ ಹಾಕ್ತಾರೆ ನೀವು ಏನೇನೋ ಹಾಕಿದೀರ ತೋರ್ಸಿ ಕೈಗೆ ಸೊ ಇದು ಬಳೆ ಅನ್ನೋದು ಒಂದು ದುರ್ಬಲತೆ ಮತ್ತು ಬಲಹೀನತೆಯ ಸಂಕೇತನಾ ಬಳೆ ಅನ್ನೋದು ಶಕ್ತಿಯ ಸಂಕೇತ ರೀ ಹೌದಲ್ವಾ ಒಂದು ಹೆಣ್ಣು ಮಾಡುವ ಒಂದು ಗಂಡು ಮಾಡೋದಕ್ಕೆ ಸಾಧ್ಯ ಇದೆನ್ರೇ ಸಾಧ್ಯ ಇದೆಯಾ ಒಂದು ಹೆಣ್ಣು ಮಗಳು ಒಂದು 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 ಇನ್ನೊಬ್ಬ ಮನುಷ್ಯನಿಗೆ ಜನ್ಮ ಕೊಡ್ತಾಳೆ ಅಂದ್ರೆ ಎಷ್ಟು ಶಕ್ತಿ ಇರಬೇಕು ಒಂದು ಮಗುವನ್ನು ಹೇರುವ ಶಕ್ತಿ ಇರುವಂತ ಒಬ್ಬ ಹೆಣ್ಣು ಮಗಳು ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಾಧ್ಯ ಅದನ್ನೆಲ್ಲರೂ ಮಾಡೋಕೆ ಸಾಧ್ಯ ಆಗುತ್ತಾ ಅದಕ್ಕೆ ನಮ್ಮಲ್ಲಿ ಪ್ರಕೃತಿಯನ್ನ ಶಕ್ತಿ ಅಂತ ಕರೆಯೋದು ಅಂತ ಹೆಣ್ಮಕ್ಳಿಗೆ ಅವಮಾನ ತರ ಬಳೆಗೆ ಕೊಡ್ಬೇಡಿ ಬೇರೆ ಇನ್ನೇನಾದ್ರು ಕೊಡಿ ನಾವೇನ್ ಬೇಡ ಅನ್ನಲ್ಲ ಸಿ ಅದು ಸಪರೇಟ್ ಇಶ್ಯೂ ನಾನು ಇದನ್ನ ಐ ವಾಂಟ್ ಟು ಮೇಕ್ ಶೋರ್ ಈ ತರದ ಪ್ರತಿಭಟನೆ ಬಳೆ ಕೊಟ್ಬಿಡ್ತೀವಿ ಕುಂಕುಮ ಕೊಟ್ಬಿಡ್ತೀವಿ ಓಲೆ ಕೊಟ್ಬಿಡ್ತೀವಿ ಇವೆಲ್ಲ ಅಲ್ಲ ಆಯ್ತು ಸೊ ಇವತ್ತು ನಾರಾಯಣ ಗೌಡ್ರಿಗೆ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನಮ್ದೇ ದುಡ್ಡು ಖರ್ಚುವಾದ್ರು ಪರವಾಗಿಲ್ಲ ನಾರಾಯಣ ನಾರಾಯಣಗೌಡ್ರ ಏನಾದ್ರು ಕಾಂಗ್ರೆಸ್ಗೆ ಬಂದ್ರೆ ನಾವೇ ಅವ್ರನ್ನ ಸೋಲಿಸ್ತೀವಿ ಅಂತ ಧಮಕಿ ಹಾಕಿದ್ದಾರೆ ಹಾಗಾದ್ರೆ ಈಗಿರುವ ಪ್ರಶ್ನೆ ಯಾಕೆ ಗೌಡ್ರು ಇಂತಹ ಪ್ರಬಲವಾದಂತಹ ಬಿಜೆಪಿ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಪಾರ್ಟಿಗೆ ಬರೋದಕ್ಕೆ ಯಾಕೆ ಅಲ್ಲ ರೆಡಿ ಆಗಿದಾರೋ ರೆಡಿ ಆಗಿರೋ ನೋ ಬಟ್ ಆ ಟಾಕ್ ಅಂತೂ ಇದೆ ಇವತ್ತು ಬಿ ಸಿ ಪಾಟೀಲ್ ಏನ್ ಹೇಳಿದ್ರು ಗೌಡ್ರು ಒಬ್ರನ್ನ ಬಿಟ್ಟು ಬೇರೆ ಯಾರು ಹೋಗ್ತಾ ಇಲ್ಲ ಅಂದ್ರು ಲಿಟ್ರಲಿ ಇದೊಂದು ಅಂದ್ರು ಅವ್ರ ವಿಚಾರ ಬಹಳ ಸುದ್ದಿ ಆಗ್ತಾ ಇದೆ ನಾರಾಯಣ ಗೌಡರನ್ನ ಒಬ್ಬರನ್ನ ಬಿಟ್ಟು ಬೇರೆ ಯಾರು ಹೋಗಲ್ಲ ಅಂದ್ರು ಯಾರು ಬಿ ಸಿ ಪಾಟೀಲ್ ಕಲೀಗು ಬಾಂಬೆ ಬ್ರದರ್ಸ್ ಹೇ ಅಂತ ಮುಂಬೈಯಲ್ಲಿ ಇದ್ದು ಬಂದವರು ಅವರೇ ಹೇಳಿದ್ರು ಸೊ ಹಾಗಾದ್ರೆ ಏನ್ ಕಾರಣ ನಾರಾಯಣ ಗೌಡ್ರು ಪಕ್ಷವನ್ನ ಬಿಡೋದಕ್ಕೆ ಏನ್ ಕಾರಣ ಇರಬಹುದು ಒಂದು ವೇಳೆ ಅವರು ಕಾಂಗ್ರೆಸ್ಗೆ ಹೋದರೆ ಏನೇನು ಆಗಬಹುದು ಒಟ್ಟಾರೆ ಆರ್ ಪೇಟೆಯಲ್ಲಿರುವಂತಹ ರಾಜಕೀಯ ಸ್ಥಿತಿಗತಿಗಳು ಏನು